ಬೇಲೂರು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈಗ ರಥೋತ್ಸವ ಏನೋ ನಡೀತಾ ಇದೆಯಂತೆ, ಮುಗ್ದಿದೆ. ಸೊ ಒಳ್ಳೆ ಟೈಮೇನೆ ಇವಾಗ ಅವೇರ್ನೆಸ್ ಒಂದು 20 ನಿಮಿಷ ನಿಂತ್ಕೊಂಡು ಮಾಡಿ ಹೋಗೋಣ ನೋಡಿ ರಥೋತ್ಸವ. ಓಕೆ ನೀವು ಬಂದು ಮಾಡ್ತಾ ಇದ್ದೀರ? ಖಂಡಿತ ಸರ್, ಪ್ಲೀಸ್ ಬನ್ನಿ. ನಾವೇ ವಾಲಂಟಿಯರ್ ಆಗಿ ಒಂದು ಸ್ವಚ್ಛತೆ ಅಭಿಯಾನ ಮಾಡ್ತಾರೆ. ಸೊ ನಮ್ಗೆ ಲೋಕಲ್ಸ್ ಸಪೋರ್ಟ್ ಕೂಡ ಸಿಕ್ತು, ತುಂಬಾ ಜನ ಬಂದು ಮಾತಾಡ್ಸಿದ್ರು. ಆಗ್ಲೇ ಬಂದಿದ ತಕ್ಷಣ ಇಮಿಡಿಯೇಟ್ ರಿಯಾಕ್ಷನ್. ಸೊ ಬೇಲೂರು ದೇವಸ್ಥಾನದ ಮುಂದೆನೆ ನಿಂತ್ಕೊಂಡಿದೀವಿ ನೋಡಿ. ನಮ್ಗೆ ಬೇಲೂರು ದೇವಸ್ಥಾನದ ಹತ್ರ ಒಬ್ರು ಗೈಡ್ ಸಿಕ್ಕಿದ್ದಾರೆ ಸರ್. ತಮ್ಮ ಹೆಸರು ಸರ್? ಉದಯ್ ಕುಮಾರ್. ಹಾ ಸರ್, ಹೇಳಿ ಸರ್, ಪ್ರವಾಸೋದ್ಯಮ ಹೇಗ್ ನಡೀತಿದೆ ಇಲ್ಲಿ, ಸ್ವಚ್ಛತೆ ಬಗ್ಗೆ? ಸ್ವಚ್ಛತೆ ಅನ್ನೋದನ್ನ ತೋರಿಸಿದ್ದೆ ದೇಶಕ್ಕೆ ಮೋದಿಯವರು. ಇದು ತಿರುಪತಿ ಭಾರತಕ್ಕೆ ವೈಕುಂಠ, ಬೇಲೂರು ಪ್ರಪಂಚಕ್ಕೆ ವೈಕುಂಠ. ಅಲ್ಲಿ ಹೋಗಿ 4 ದಿನ ಕಾಯಬೇಕು ದರ್ಶನ ಮಾಡಕ್ಕೆ. ಇಲ್ಲಿ 4 ನಿಮಿಷಕ್ಕೆ ದರ್ಶನ ಆಗುತ್ತೆ. ಅಲ್ಲೂ ಬಾಲಾಜಿನೇ, ಇಲ್ಲೂ ಬಾಲಾಜಿನೇ. ಈಗ ಯೂನಿವರ್ಸಿಟಿಗಳು ಹೇಗೋ ಆಗಿನ ಕಾಲಕ್ಕೆ ದೇವಾಲಯಗಳು ಯೂನಿವರ್ಸಿಟಿಗಳು. ಇದ ರಕ್ಷಣೆ ಮಾಡಬೇಕಾದ ಭಾರತದ 120 ಕೋಟಿ ಹಿಂದೂಗಳು. ಗುಡಿ ಒಳಗಡೆ ಹೋಗ್ಬೇಕಾರೇನು, ಗೋವಿನ ಕೆಳಗಡೆ ಒಳಗಡೆ ಹೋಗ್ತೀವಿ. ಗೋಪುರ, ಗೋವಿನ ಕೊಂಬು ಮೇಲ್ಭಾಗದಲ್ಲಿ ಎರಡು ಬದಿಯಲ್ಲಿದೆ. ಮಧ್ಯದಲ್ಲಿ ಪಂಚಕಳಶಗಳು, ಪಂಚಭೂತಗಳು, ಪಂಚೇಂದ್ರಿಗಳು, ಪಂಚಪಾಂಡವರು. ಒಳಗಡೆ ಹೋಗದೆ ಗೋವಿನ ಕಾಲುಗಳು ಒಳಗೆ. ನಾನು 1000 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸಿದ್ರು, ಅರ್ಚಕರು ಹೇಳೋದು ಗೋಮೂತ್ರ ತಗಬಾ ಅಂತ. ಹುಡುಕ್ಬೇಕಾಗತ್ತೆ ಭಾರತದ ಹಿಂದೂಗಳು. ಆ ಪರಿಸ್ಥಿತಿಯಲ್ಲಿ ಭಾರತ ದೇಶವಾಗಿದೆ. ನಮ್ಮ ದೇಶದ ಸಂವಿಧಾನ ಬೆಲೆ ಕಟ್ಟಲಾಗದ ಸಂವಿಧಾನ, ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ. ಅದನ್ನು 103 ಬಾರಿ ತಿಳಿವು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಮೋದಿ ಸರ್ಕಾರ ಬಂದ ಮೇಲೆ ದೇಶದ ಭಾರತ ಏನು ಜಗತ್ತಿಗೆ ಬೆಳಕಾಗ್ತಿದೆ. ನನ್ನ ದೇಶದ ಗುಡಿ ವೈಭವಗಳು, ಶಿಲ್ಪಕಲೆಗಳು, ಸಾಗರಗಳು, ರಮಣೀಯ ದೃಶ್ಯಗಳು, ಶಿಲ್ಪಕಲಾ ವಿಭಾಗ, ಪ್ರಕೃತಿ, ಬೆಲೆ ಕಟ್ಟಲಾಗದ ಭಾರತ ಮಾತೆ, ಕಾಶ್ಮೀರ, ನನ್ನ ತಾಯಿ ಭಾರತ ಮಾತೆಯ ಕಿರೀಟ. ಭಯೋತ್ಪಾದಕ ಗುಂಡಿಗೆ ದಾಳಿಗೆ ಸಿಕ್ಕಿ ನಡುಗುತ್ತಾ ಇತ್ತು, ಇವತ್ತು ಆನಂದವಾಗಿದೆ ಕಾಶ್ಮೀರ ಮಾತೆ. ಆದರೆ ಈ ವರ್ಷ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಳೆರಾಯನ ತೊಂದರೆ, ಬೇಕಾಗಿರೋದು ನೀರು. ನನ್ನ ದೇಶದಲ್ಲಿ ವಿಶೇಷದ್ದು ಏನು ಅಂತಂದರೆ, ನದಿಗಳು ತುಂಬಿ ಹರಿಬೇಕು, ರೈತನ ಮಗುದಲ್ಲಿ ದುಡ್ಡು ಬರಬೇಕು. ಅವನ ಕೈಯಲ್ಲಿ ರೊಕ್ಕ ಓಡಾಡಿದ್ರೆ ಎಲ್ಲ ಕಡೆನೂ ಓಡಾಡೋದು. ನದಿಗಳು ಖಾಲಿ ಖಾಲಿ ಆಗಿವೆ. ಕಾರಣಗಳು ಕೆಲವೊಂದು ಮಾಡಿಕೊಂಡಿರೋ ಅವರ ಸ್ವಾರ್ಥ ಕಾನೂನುಗಳಿಗೆ, ಅವೆಲ್ಲ ರದ್ದಾಗಬೇಕು. ಉದಾಹರಣೆ ಒಂದೇ, ಮತ ಹಾಕಕ್ಕೆ ನನಗೆ ಬೇಕು 18 ವರ್ಷ. ಹಾಗಿದ್ರೆ ಓಟಿನ ಪವರ್, ಅದೇ ಸರ್ಕಾರದಿಂದ ಕೇಂದ್ರವಾಗಲಿ ರಾಜ್ಯವಾಗಲಿ, ಎಂಪ್ಲಾಯ್ಮೆಂಟ್ ನಂಬರ್ ತಗೊಳಕ್ಕೆ ಸೋರಿಸ್ಬೇಕು ಅವ್ರಿಗೆ SLC ಸರ್ಟಿಫಿಕೇಟ್. ಇವೆಲ್ಲ ಕೆಲವೊಂದು ತೊಡಕುಗಳನ್ನು ರದ್ದಾಗಬೇಕು. ಈಗ ದೇಶಾದ್ಯಂತ ಕೂಗಾಡ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಆಯಿತು 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 ಅಂತ. 103 ಬಾರಿ ತಿರುವಾಕಿದ್ದಾರೆ ಸಂವಿಧಾನವನ್ನು. ನನ್ನ ದೇಶಕ್ಕೆ ಅಂಬೇಡ್ಕರ್ ಅವರು ತುರ್ತು ಪರಿಸ್ಥಿತಿ ಅನ್ನೋದು ಬರದೇ ಇರಲಿಲ್ಲ. ಹೆಂಗೆ ತಂದ್ರೆ ಅವತ್ತು ನೊಂದಿದ್ದೀವಿ ನಾವು, ಭಾರತದಲ್ಲಿ ಹುಟ್ಟಬೇಕು ಭಿಕ್ಷುಕನಾಗಿ, ಇಲ್ಲ ಕೋಟ್ಯಾಧಿಪತಿ ಮಕ್ಕಳಾಗಿ ಹುಟ್ಟಬೇಕು. ನಡುವೆ ಹುಟ್ಟವರು ನಮ್ಮಂಥವರು, ಮಧ್ಯಮವರು, ಜನತೆ ಕೇಳೋ ಅವರ ಗೋಳನ್ನು ಕೇಳೋನು ಯಾವನು ಇಲ್ಲ. ನೊಂದಿರೋರು ಭಾರತದಲ್ಲಿ ಅವರು ದೀಪದ ಬೆಳಕಲ್ಲಿ ಓದಿರ್ತಾರೆ. ಮಧ್ಯಮವರು ಜನತೆ ದೀಪದ ಬೆಳಕಲ್ಲಿ ಹೋಗಿ ರ್ಯಾಂಕ್ ಬಂದಿರ್ತಾರೆ. ಅವರಿಗೆ ಕೆಲಸ ಹೇಳ್ಕೊಳ್ಳ, 65% 80% ಇರುತ್ತೆ. 35% ತಂದಿರೋನು ಯಾವನ ಮಂತ್ರಿಯಿಂದ ಇದ್ದು ಇನ್ಫ್ಲೂಯೆನ್ಸ್ ಲೆಟರ್ ತಂದು ಸರ್ಕಾರಿ ನೌಕರಿಗೆ ಇಟ್ಟಿಸ್ಕೊತಾನೆ. ಅದಕ್ಕೆ ರದ್ದಾಗಬೇಕು. ಟೂರಿಸಂ ಬಗ್ಗೆ ದೇಶದ ಪ್ರಕೃತಿ, ಭಾರತಕ್ಕೆ ಬೆಲೆ ಕಟ್ಟಲಾಗದ ಗುಡಿಗಳು ಈಗ ಹಾಸನ ಜಿಲ್ಲೆಗೆ, ಕರ್ನಾಟಕಕ್ಕೆ ಬೇಲೂರು ಹಳೇಬೀಡು. ಇಲ್ಲಿ ವೈಕುಂಠ ಹಳೇಬೀಡಿನಲ್ಲಿ ಕೈಲಾಸ. ನಮ್ಮ ಪುರಾತನ ದೇವಾಲಯಗಳನ್ನು ಒಡೆದಾಕಿರೋದು ಹಿಂದೆ ಮುಸಲ್ಮಾನರು. ಬೆಲೆ ಕಟ್ಟಲಾಗದ ದೇವಾಲಯಗಳು, ಶಿಲ್ಪಿಗಳಿಗೆ ಎಷ್ಟು ತಾಳ್ಮೆ ಇತ್ತು ಈ ಗುಡಿ ಗೋಪುರಗಳನ್ನು ಕಟ್ಟಬೇಕಾದ್ರೆ. ಆಗಿನ ಕಾಲಕ್ಕೆ ದೇವಾಲಯಗಳೇ ಯೂನಿವರ್ಸಿಟಿಗಳು. 64 ವಿದ್ಯೆಯನ್ನು ನಾವು ಕಲಿಯೋದು 4 ರೀತಿ, ನೋಡಿ ತಿಳಿತೇವೆ, ಕೇಳಿ ತಿಳಿತೇವೆ, ಓದಿ ತಿಳಿತೇವೆ, ಬರೆದು ತಿಳಿತೇವೆ. ಆಗಿನ ಕಾಲದಲ್ಲಿ ಶಾಲೆ, ಕಾಲೇಜು, ಪುಸ್ತಕ, ಪೆನ್ನು ಯಾವುದೂ ಇಲ್ಲ. ಗುಡಿ ಗೋಪುರಗಳಲ್ಲಿ ಪ್ರತಿಯೊಂದನ್ನು ಕೆತ್ತನೆ ಮಾಡಿ ತೋರಿಸು. ಇದನ್ನು ನೋಡಿಕೊಂಡು ನನ್ನ ದೇಶದ ಜನತೆ, ನಮ್ಮ ಸಂಸ್ಕೃತಿ ಏನು, ರಾಮಾಯಣ ಮಹಾಭಾರತ ಭಗವದ್ಗೀತಾ ಕಥೆಗಳೇನು, ನಮ್ಮ ಸಂಸ್ಕೃತಿ ಏನು, ಭಾರತಾಂಬೆಯ ಮಡಿಲು ಏನು ಅನ್ನೋದನ್ನು ತಿಳ್ಕೊಳ್ಳೋ. ನನ್ನ ಪೂಜ್ಯ ತಾಯಿ, ಹೆತ್ತ ತಾಯಿ, ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಎಲ್ಲದನ್ನು ಗುಡಿ ಗೋಪುರಗಳಲ್ಲಿ ಕೆತ್ತನೆ ಮಾಡಿದರೆ. ದೇವರಿಗೆ ಗಾಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಸ್ಪೆಲ್ಲಿಂಗ್ ಕೂಡ GOD, ಜನರೇಟರ್ ಆಪರೇಟರ್ ಡೆಸ್ಟ್ರಾಯರ್, ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮನ ಹೆಂಡತಿ ಸರಸ್ವತಿ, ವಿದ್ಯೆಗೆ ದೇವತೆ,
ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಹಣಕ್ಕೆ ದೇವತೆ, ಶಿವನ ಹೆಂಡತಿ ಪಾರ್ವತಿ ಶಕ್ತಿಗೆ ದೇವತೆ. ನಾನು ಬಂದಿರೋದು ಭೂಮಿಗೆ ನನ್ನ ತಾಯಿಯಿಂದನೆ. ಭಾರತೀಯರು ಕರೆಯೋದು ತಾಯಿ ನಾಡು ಅಂತ, ತಂದೆ ನಾಡು ಅಂತ ಕರೆಯೋನು ಹೊರದೇಶದವರು. ನನ್ನ ದೇಶದಲ್ಲಿ ಪೂಜ್ಯ ಸ್ಥಾನ ಹೆಣ್ಣಿಗೆ ಮಾತ್ರ. ಅದರಲ್ಲಿ ನನ್ನ ದೇಶಕ್ಕೆ ಉಡುಗೆಗಳು ಬಟ್ಟೆಗಳ ಕಾನೂನು ಬರಬೇಕು. ದೇವಾಲಯದ ಒಳಗಡೆ ಮುಂದೆ ದೇವಾಲಯದ ಒಳಗಡೆ ಮೊಬೈಲ್ಗಳು ಅಲೋ ಬಿಡ್ಕೊಡು, ಕಾರಣ ಮೊಬೈಲ್ ಬಾಂಬ್ಗಳು ಇವೆಲ್ಲ ಶುರುವಾಗಿದೆ ಭಯೋತ್ಪಾದಕರು. ನಮ್ಮ ದೇಶದಲ್ಲಿ ಪ್ರಾಚೀನವಾದ ಗುಡಿಗೋಪುರದ ಒಳಗಡೆ ಮೊಬೈಲ್ಗಳನ್ನು ಬಿಡ್ಕೊಡು, ಮೊಬೈಲ್ ಬಾಂಬ್ಗಳಿದ್ದಾವೆ. ಯಾವನಾರು ಹಾಳು ಮಾಡಿದ್ರೆ ಒಡೆದಾಕಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿ ಯಾವನು ಕಟ್ಟಕ್ಕಾಗಲ್ಲ. ಉಳಿಸ್ಕೋಬೇಕಾದ್ರೆ ನಾವು 120 ಕೋಟಿ ಹಿಂದೂಗಳು. ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ, ಆಕೆ ಎದೆ ಹಾಲಲ್ಲಿ ಎಲೆ ಹಾಲು ಬರಲಿಲ್ಲ ಅಂದರೆ ಅವತ್ತು ಕೊಡಿಸೋದು ಗೋವಿನ ಹಾಲನ್ನು. ಆ ಗೋವಿನ ರಕ್ತ ಯಾವತ್ತು ಭಾರತದ ಭೂಮಿ ಮೇಲೆ ಬಿತ್ತು, ಇದ್ದಿದ್ದು 3 ರೋಗ ಮೊದಲು ಕಾಲ್ರಾ ಮಲೇರಿಯಾ ಪ್ಲೇಗ್, ಈಗ 100 ರೋಗ 100 ಜಾತಿ. ಆಗಿದ್ದಿದ್ದು 3 ರೋಗ, ಈಗಿರೋದು 100 ರೋಗ. ಮತ ಹಾಕಕ್ಕೆ 18 ವರ್ಷ ಆಗಿರಬೇಕು. ಎಂಪ್ಲಾಯ್ಮೆಂಟ್ ನಂಬರ್ ತಗೊಳಕ್ಕೆ SLC ಸರ್ಟಿಫಿಕೇಟ್ ಕೊಡಬೇಕು. ಅದೇ ಮತದಾನ ಮಾಡೋವನಿಗೂ ಇಂಥ ಕ್ಲಾಸ್ ಓದಿರಬೇಕು. ಈಗಿನ ಜನರೇಷನ್ ಬಿಡಿ, ಮುಂದೆ ಕಾನೂನು ಬರಬೇಕು. ಮತ ಹಾಕವನು ಇಂತಿಷ್ಟು ಶಾಲೆಯಲ್ಲಿ ಓದಿರಲೇಬೇಕು ಅಂತ ಕಾನೂನು ತರಬೇಕು. ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದು ಹೋಗಿದ್ದಾರೆ, ಬೆಲೆ ಕಟ್ಟಲಾಗದ ಭಾರತದ ಸಂವಿಧಾನ. ನಮ್ಮ ಸಂವಿಧಾನ ಶಿಲ್ಪಿಗಳ ಅಂಬೇಡ್ಕರ್ ಅವರು ಬೆಲೆ ಕಟ್ಟಲಾಗದ ಸಂವಿಧಾನವನ್ನು ಬರೆದು ಹೋಗಿದ್ದಾರೆ. ಅದನ್ನು ತೀರ್ವ ಹಾಕಿ ಎಲ್ಲ ಹಾಳು ಮಾಡ್ತಾರೆ. ಬೆಲೆ ಕಟ್ಟಲಾಗದ ಭಾರತೀಯ ಮಕ್ಕಳು ನಾವು, ಭಾರತದ ಮಕ್ಕಳು. ಈ ಗುಡಿಯ ಮುಖ್ಯ ಗುಡಿಯಲ್ಲಿ 10,000 ವಿಗ್ರಹ ಇದೆ. ಹೊಯ್ಸಳರಿಗಿಂತ ಮುಂಚೆ ಭಾರತದಲ್ಲಿ 2 ಶೈಲಿ ದೇವಾಲಯ ಜಗತಿ ಇತ್ತು, ರೌಂಡ್ ಆಕಾರದ್ದು ಚೌಕಾಕಾರದ್ದು. ಇವರು ವಿಶೇಷವಾಗಿ ನಕ್ಷತ್ರಾಕಾರವನ್ನು ಮಾಡ್ತಾರೆ. ಶಿಲ್ಪಕಲಾ ವಿಭಾಗದಲ್ಲಿ ನಾಗರ ದ್ರಾವಿಡ ವೇಸರ್ ಅಂತೀವಿ, ಉಪಯೋಗಿಸಿರೋದೆಲ್ಲ ಬಾಳ ಪದಕಲ್ಲು. ದೇವಾಲಯದ ಒಳಗಡೆ ಮೂಲೆ ಮೂಲೆಯಲ್ಲಿ ಇಲಾಖೆಯಿಂದ ಸರ್ಕಾರದ ವತಿಯಿಂದ ಬೋರ್ಡ್ ಇಟ್ಟಿರ್ತಾರೆ, ವಿಗ್ರಹನ ಮುಟ್ಟಕೂಡುದು ಅಂತ. ದೇವಾಲಯ ಕೆತ್ತನೆ ಮಾಡಿದ ಶಿಲ್ಪಿಗಳು ಬರೆದಿರೋ 10% ಹೆಸರನ್ನ ಬರೋ ಪ್ರವಾಸಿಗರು ಸ್ಕೂಟರ್ ನಂಬರ್ ಕಾರ್ ನಂಬರ್ ಮೊಬೈಲ್ ನಂಬರ್ ಗೀಜೋಗ್ತಾರೆ. ಅವರಿಗೆ ದಂಡನೆ ಕೊಡೋನು ಇನ್ನೂ ಕಾನೂನು ಬಂದಿಲ್ಲ. ಅದಕ್ಕೆ ಭಾರತದೇ ಹಾಳಾಗ್ತಿರೋದು ಹಿಂದೂ ಗುಡಿಗಳೇ, ಪ್ರಾಚೀನವಾದ ಗುಡಿಗಳು ಹಾಳಾಗ್ತಿರೋದು ಅದರಿಂದ. ಅದರ ರಕ್ಷಣೆ ಫಸ್ಟ್ ಆಗಬೇಕು. ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಈಗ 10 ವರ್ಷದಿಂದ. ಸ್ವಚ್ಛತೆ ಆಗಲೇಬೇಕು. ಫಸ್ಟು ದೇಶಾದ್ಯಂತ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು, ಪ್ಲಾಸ್ಟಿಕ್ ನಿಷೇಧವಾಗಬೇಕು. ದೇವಾಲಯದ ಒಳಗಡೆಗೆ ಸಮವಸ್ತ್ರ ಹಾಕ್ಕೊಂಡು ಹೋಗಕ್ಕೆ ಒಂದು ಕಾನೂನು ಮಾಡಬೇಕು ಇಡೀ ದೇಶಾದ್ಯಂತ. ಇರೋ ಧರ್ಮಸ್ಥಳಕ್ಕೆ ಹೋದರೆ ಎಲ್ಲರೂ ಪಂಚೆ ಉಟ್ಕೊಂಡು ಹೋಗ್ತಾರೆ, ಬಾಕಿ ಗುಡಿಗಳಿಗೆ ಅದು ಬರೋದೇ ಇಲ್ಲ. ಆ ರೀತಿ ಶುದ್ಧವಾದ ಕಾನೂನು ಬರಬೇಕು. ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಕಥೆಗಳು ಇಲ್ಲ ಇಲ್ಲ ಅಂತ ಪರ್ಕತ್ತಾರೆ ಟಿ ವಿ ಒಳಗಡೆ ಬಂದು ರಾಜಕೀಯ ಮುಖಂಡರುಗಳು. ಗುಡಿಗೋಪುರಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಯಾಕೆ ಕೆತ್ತನೆ ಮಾಡಿದ್ದಾರೆ, ಅವರು ಇಲ್ಲಿಗೆ ಬರೋದಿಲ್ಲ. ಕಾರಣ ಅವ್ರ ಹತ್ರ ಹಣ ಇರುತ್ತೆ, ನೊಂದಿರೋನು ಮಧ್ಯಮ ವರ್ಗದ ಜನತೆ. ನಾವು 6 ಕತ್ತಲ್ಲ 3 ಕಿಳಿಯಲ್ಲ. ಕಾರಣ ನಮ್ಮನ್ನು ಹೊರಕ್ಕೆ 4 ಜನ ಇರ್ತಾರೆ, ಬೆಂಕಿ ಇಡ್ಕೊಳಕ್ಕೆ ಒಬ್ಬಿರ್ತಾರೆ, ನಮ್ಮ ಹೆಣಕ್ಕೆ ಪುರಿ ಚೆಲ್ಲಕ್ಕೆ ಒಬ್ಬಿರಕ್ಕುಲ್ಲ. ನೊಂದು ಬಿಟ್ಟಿದ್ದೀವಿ ಭಾರತದಲ್ಲಿ ಮಧ್ಯಮ ವರ್ಗದ ಜನತೆ. ಸೂಪರ್ ಸೂಪರ್ ಸರ್, ಒಳ್ಳೊಳ್ಳೆ ಮಾತು ಹೇಳಿದ್ರು. ಥ್ಯಾಂಕ್ ಯು. Two hours later. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಅಪ್ಪ ಬೆಂಗಳೂರಿಗೆ ಬಂದ್ವಿ, ಏನ್ ಶಕೆ ಉಬಿ ಕಿತ್ಕೋತೈತೆ. ಹೌದು, ಆಮೇಲೆ ಹಿಟ್ಟು ಮಕ್ಕಳು ಕುಡಿತಾ ಇದೆ ಬಿಸಿಗಳಿ. ಥ್ಯಾಂಕ್ ಯು ಮಮ್ಮಿ. ಸಿಗೋಣ ಇನ್ನೊಂದು ರೈಡಲ್ಲಿ, ಮೈಸೂರು ರೈಡು. ಟ್ರಿಪ್ ಆಗೋದು ಫಾಸ್ ಇಲ್ಲ, ಟ್ರಿಪ್ ರೈಡ್. ಫಾಸ್ ರೈಡ್ ಅಲ್ಲ, ಟ್ರಿಪ್ ರೈಡ್ ಒಂದೇ. ನೆಕ್ಸ್ಟ್ ಮಾನ್ಸೂನ್ ನೋ ಕಾಸ್. ನಾವೆಲ್ಲರೂ ಅಯ್ಯೋ ಕರ್ನಾಟಕ ಅಯ್ಯೋ ಕತೆ. ಫಾಸ್ ರೈಡ್ ಮಾಡೋಣ, ನಮಗೂ ಸ್ವಲ್ಪ ಆತ್ಮ ಶಾಂತಿ ಬೇಕು. ಶಾಂತಿ ಸಿಗ್ತಾ ಇಲ್ಲ. ಥ್ಯಾಂಕ್ ಯು. ಅಲ್ಲ ನಾನು ನೀನು ರೈಡ್ ಮಾಡಿ ಮಾಡಿ ಗ್ಲೌಸ್ ಜಾಕೆಟ್ ಪ್ಯಾಂಟ್ ಎಲ್ಲ ಸೌದೋಯ್ತು. ಇಬ್ರು ಒಂದೇ ಸತಿ ತಗೊಂಡಿರೋದು ಗ್ಲೌಸ್. ನಿನ್ ಕಲರ್ ನೋಡ ಹೆಂಗಾಗದೆ, ಕಕ್ಕ ಕಲರ್ ನಂದೇ ಜಾಸ್ತಿ. ಅಲ್ಲ ನಿಂದು ಬೇದಿ ಕಲರ್, ನಂದು ಕಕ್ಕ ಕಲರ್. ಬಟ್ ಆಕ್ಚುಲಿ ಚೆನ್ನಾಗಿ ಯೂಸ್ ಮಾಡಿದೀನಿ. ಹೌದು, ಕಂಫರ್ಟ್. ನಂಗೆ ಇದು ಯೂಸ್ ಮಾಡಿ ಮಾಡಿ ರೈನಾಕ್ಸ್ ಯೂಸ್ ಮಾಡೋಕ್ಕೆ. ಸೊ ನಮಗೆ ಕಾಸ್ ರೈಡಿಗೆ ಸಪೋರ್ಟ್ ಮಾಡಿದಂಥ ಭರತಾನ್ ವೀಲ್ಸು,
ಹಾಗೆ ರೇಷ್ಮಾ ವೈಭವ್ ಆಮೇಲೆ ರೈಡಿಂಗ್ ಬ್ರದರ್ ಹುಡ್ ಉಡುಪಿಯಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿನ್ ವಿಡಿಯೋ ಮಾಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಫಾಸ್ ರೈಡ್ ನಾವ್ ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅಂಡ್ ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲರೂ ಸಹಕರಿಸಿದ್ರು ಅದಕ್ಕೆ ಥ್ಯಾಂಕ್ ಯು ಬೆಂಬಲ ಕೊಟ್ಟವ್ರಿಗೂ ಥ್ಯಾಂಕ್ ಯು ಹೊಗಳದವ್ರಿಗೂ ಥ್ಯಾಂಕ್ ಯು ತೆಗಳದವ್ರಿಗೂ ಥ್ಯಾಂಕ್ ಯು ಅಂದ್ರೆ ನಂಗೆ ಗೊತ್ತಿರಂಗೆ ಯಾರು ಯಾವ್ದು ಬ್ಯಾಡ್ ನೋಟ್ ಏನು ಬಂದಿಲ್ಲ ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡು ಬಂದ್ವಿ ಖುಷಿ ಆಯ್ತು ಅಷ್ಟೇ ಅಷ್ಟೇ ಸೊ ಮುಂದಿನ ಕಾಸ್ ರೈಡ್ ಇಲ್ಲ ನಾನು ಹೇಳಿದ್ದೀನಿ ನೆಕ್ಸ್ಟ್ ರೈಡ್ ಕರ್ಕೊಂಡು ಹೋಗ್ತೀನಿ ಮಜಾ ಮಾಡೋಣ ಅಂತೇಳಿ ಸೊ ಈಗ ಮಮ್ಮಿನೂ ಡಿಸ್ಪ್ಯಾಸ್ ನಾನೇ ಡಿಸ್ಪ್ಯಾಸ್ ಬಾಯ್ ಸಿಗಣ ಮಳೆಗಾಲದಲ್ಲಿ